ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ. ಟೈಮ್ ಈಗ 2 ಗಂಟೆ. 2 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಭಾನುವಾರದ ಒಂದು ವ್ಲಾಗು. ನಿನ್ನೆ ಫುಲ್ಲು ಮೇಕ್ ಓವರ್ ವಿಡಿಯೋ ಆಯಿತು ಒಳಗಡೆ ಅಡುಗೆ ರೂಮಿಂದು. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ, ಎಲ್ಲ ಕ್ಲೀನ್ ಮಾಡ್ಬೇಕು. ಈಗ ಕ್ಲೀನ್ ಮಾಡಿಕೊಂಡು ಇಲ್ಲೂ ಕೂಡ ಸ್ವಲ್ಪ ಜೋಡಿಸ್ಕೊಳ್ಳೋಣ, ಚೆನ್ನಾಗಿ ಮಾಡ್ಕೊಳ ಅಂತ ಅಂದ್ಕೊಂಡು ಇವಾಗೆಲ್ಲ ತಂದಿದ್ದೀನಿ. ಅದನ್ನೆಲ್ಲ ಜೋಡಿಸ್ಕೊತೀನಿ. ಫಸ್ಟು ಮಕ್ಳಿಗೆ ಊಟ ಮಾಡಿಸಿದ್ದಾಯಿತು. ಆಗಲೇ ಇವಾಗ ಶೀತ ಆಗಿರೋದ್ರಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಭ್ರಮರ ಮತ್ತು ಅಜ್ಜು ಇಬ್ರು ಸ್ವಲ್ಪನೇ ಊಟ ಮಾಡಿದ್ರು, ಅದಕ್ಕೆ ನಾನು ಕೂಡ ಸುಮ್ಮನಾದೆ. ಇವಾಗ ಜಸ್ಟ್ ನಂದು ಕೂಡ ಊಟ ಮುಗೀತು. ಊಟ ಮುಗಿದ್ಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಅವನು ಏನಾದರೂ ತಂದ್ಕೋತೀನಿ ತಿನ್ನೋದಕ್ಕಂತ ಹೇಳಿ ಇವಾಗ ಅಂಗಡಿಗೆ ಹೋಗಿದ್ದಾನೆ. ಬರ್ತಾನೆ ಈಗ ತೊಗೊಂಡು. ನೋಡೋಣ ಏನೆಲ್ಲ ತರ್ತಾನೆ ಅಂತಂದೇಳಿ. ಈ ಮನೆ ತುಂಬ ಹರಡ್ಬಿಟ್ಟಿದ್ದಾರೆ, ಏನು ಮಾಡೋದಕ್ಕಾಗಲ್ಲ. ನೋಡ್ರಿ ಫ್ರೆಂಡ್ಸ್, ಈ ಥರ ಎಲ್ಲ ಹರಡ್ಬಿಟ್ಟಿದ್ದಾನೆ. ಬಾಕ್ಸ್ ಗೀಕ್ಸ್ ಎಲ್ಲ ಹರಡ್ಕೊಂಡಿದ್ದಾನೆ. ಏನಾಯ್ತು, ಏನು ತೊಗೊಂಬಂದೆ? ಏನದ ರಿಂಗ್ಸ್ ತಗೊಂಬಂದೆ? ಓಪನ್ ಮಾಡಿಬಿಟ್ಟೆ. ಅದರಲ್ಲಿ ಕಾರ್ ಅಲ್ಲ, ಅದು ಕಾರಲ್ಲ, ಫ್ಲೈಟ್. ಆಮೇಲೆ ತೋರಿಸ್ತೀನಿ. ಇದು ನೋಡಿ ಹೆಂಗೆ ಕಟ್ ಮಾಡಿದೆ, ಕಟ್ ಮಾಡಿದ್ನ. ಹ್ಞೂ, ಇವಾಗ ನನ್ನ ಮಗ ಚಿಪ್ಸ್ ತಂದಿಲ್ಲಂದ್ರೆ ಫಸ್ಟ್ ಕೊಟ್ಬಿಡ್ಬೇಕು ಮನೆಯಲ್ಲಿ. ನನ್ನ ಮಗ್ಲೇ ಕೊಯ್ದು ಬಿಟ್ಟೆ, ಅಲ್ಲೇ ಬರಕರ ಕೊಯ್ದು ಬಿಟ್ಟೆ ನಾನು. ಹಂಗೆ ಕಟ್ ಮಾಡ್ದ ಇದು? ಹ್ಞೂ, ಬಾಯಿ ಏನು ಕಟ್ ಮಾಡ್ದೆ? ಹಂಗೆ ಕಟ್ ಮಾಡಬಾರ್ದು. ಎಲ್ಲಿ ಚಿನ್ನ, ಏನ್ ಬಂದತಿ? ಸರಿ ಕುತ್ಕೊಂಡು ಆಟ ಆಡಿ, ಅದ್ ನಾ ತೋರಿಸ್ತೀನಿ ತಡಿ. ಇವಾಗ ಇದನ್ನೆಲ್ಲ ತೊಳೆದಿಟ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಫುಲ್ಲು ನನಗೆ ಏನಂತಾರೆ ಕೆಲಸ ಜಾಸ್ತಿನೇ ಆಗ್ಬಿಡುತ್ತೆ. ನಾಳೆ ಮತ್ತೆ ಸೋಮವಾರ ಇದೆ. ಸೋಮವಾರ ಅಂದ್ರೆ ಮತ್ತೆ ಸ್ಕೂಲಿಗೆಲ್ಲ ಕಳಿಸೋದು ಅದೆಲ್ಲ ಮತ್ತೆ ಟೈಮ್ ಹಾಕತ್ತಿ. ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ನಾನು ತೊಳೆದು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ನಾನು ಎಲ್ಲ ನಾನು ಏನು ಪೂಜೆ ಎಲ್ಲ ಮಾಡ್ಕೋತೀನಿ. ನೀವು ಫಸ್ಟ್ ಎಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಬರ್ ಏನಮ್ಮ, ಆಮೇಲೆ ಕರ್ಕೊಂತೀನಿ. ಕೆಲ್ಸ ಆಯ್ತು ನನಗೆ, ಕೆಲ್ಸ ಆಯ್ತಮ್ಮ, ಕೆಲ್ಸ ಆಯ್ತು. ಹೋಗಿ ಆಟಾಡು, ಕುತ್ಕೋ ಆಟಾಡು. ಯಾವಾಗ ಅಂದ್ರೆ ಕೆಲ್ಸ ಇದ್ದಾಗ್ಲೇ ಕರೆಯೋದು, ಕರ್ಕೋ ಕರ್ಕೋ ನಾನು ಕರ್ಕೋ ಕರ್ಕೋ ಅಂತ ಹೇಳ್ತಾ. ನಾಳೆ ಕೆಲ್ಸ ಇಲ್ದಾಗ ಬರೋದೇ ಇಲ್ಲ, ಸುಮ್ಮನೆ ಹೊರಗಡೆ ಓಡೋಗ್ತಾಳೆ ಆಟಾಡೋದಕ್ಕೆ. ನೋಡಿ ಟೊಮೆಟೊ ಎಷ್ಟೊಂದಿದೆ, ಪುಟ್ಟಿಲಾಕಿ ಇಟ್ಟಿದ್ದೆ. ಆದರೆ ಪುಟ್ಟಿಲಾಕಿ ಇರೋದೆಲ್ಲ ಹಣ್ಣು ಸುಮ್ಮನೆ ಕೊಡ್ತೋದಂಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಗಾಳಿಗೆ ಹಾಕಿದ್ದೀನಿ. ಯಾವ್ದು ಬೇಕೋ ಅದನ್ನು ತೊಗೊಂಡು ಮೆತ್ತಗಿರೋದನ್ನ ನೋಡಿ ಫಸ್ಟು ಉಪಯೋಗಿಸ್ಕೋಬೋದು. ಅದಕ್ಕೆ ಇಲ್ಲಿ ಹಾಕಿದ್ದೀನಿ, ಹಿಂಗೆ ಹರಡಿದ್ದೀನಿ. ಹಿಂಗೆ ಹರಡಿದರೆ ಅಷ್ಟೊಂದು ಅದು ಏನಂತಾರೆ ಹಾಳಾಗೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಮೇಲ್ಗಡೆ ಎಲ್ಲ ಹಂಗೆ ಒರೆಸಿ ಒರೆಸಿ ಇಟ್ಟಿದ್ದೀನಿ. ಎಲ್ಲ ಒಂದು ಇದ್ರಲ್ಲಾಗಿ ಇಟ್ಟಿದ್ವಿ ಪುಟ್ಟಿಲಿ, ಎಲ್ಲ ನೀರು ಹೊಡೆದ್ಬಿಟ್ಟು ಹಣ್ಣು ಎಲ್ಲ ಹಾಳಾಗ್ಬಿಟ್ಟಿದ್ವು, ಅದಕ್ಕೆ ಹಿಂಗೆ ಹಾಕಿಟ್ಟಿದ್ದೀನಿ ನೋಡ್ರಿ. ಇಷ್ಟೊತ್ತು ನಮ್ಮ ಮನೆಯವ್ರು ಬಂದರು, ಅವರಿಗೆ ಟೀ ಮಾಡಿಕೊಟ್ಟು ಅವ್ರಿಗೆ ಊಟ ಮಾಡಾದ್ಮೇಲೆ ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಇಬ್ರು ಇವ್ರು ಕಿತ್ತಾಡಿದ್ದಾಯ್ತು. ಇವ್ರನ್ನ ಸುಧಾರಿಸ್ಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತೆ ಎಲೆ ಕೂಡ ತೊಗೊಂಬಂದೆ, ಈಗ ತಾನೆ ಅಂಗಡಿಗೆ ಹೋಗಿ ಎಲೆ ತೊಗೊಂಬಂದೆ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕೆಲಸ ಇದೆಯಲ್ಲ, ಏನು ಮಾಡ್ತಿದ್ದೀನಿ ಇವಾಗ ಅಂತಂದೆಲ್ಲ ತೋರಿಸ್ತೀನಿ ಬನ್ನಿ. ಬೀರುಲಿಕ್ಕಿದ್ದೀನಿ ಎಲ್ಲ ಸಾಮಾನುಗಳನ್ನ, ಇವಾಗ ಒಂದೊಂದೇ ತೆಗಿತೀನಿ. ತಗೋ ಇದನ್ನ ಹಿಡ್ಕೋ ಪಾಟು, ಆಮೇಲೆ ತೆಗಿತೀನಿ. ಹಿಡ್ಕೋ ಇದನ್ನ, ಇದನ್ನ ಹಿಡ್ಕೋ, ತಗೋ ಇದನ್ನ ಹಿಡ್ಕೋ. ನಡಿ ಆ ಕಡೆ ನಡೀರಿ, ಹಿಡ್ಕೋ. ಹಾಗೆ ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ತೊಗೊಂಡು ಆಟ ಆಡಿ ಹಾಳು ಮಾಡ್ತಾರೆ. ಅದಕ್ಕೋಸ್ಕರ ಬೀರಲ್ಲಿ ಅಕ್ಕಿದ್ದೆ. ಬೀರಲ್ಲಿ ಇಟ್ಟರೆ ಮುಟ್ಟೋದಿಲ್ಲ, ಅಮ್ಮ ಬೈತಾಳೆ ಏನೋ ಒಂದು ಭಯ. ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾಳೆ.
ಅಂತೂ ಎಲ್ಲ ರೆಡಿ ಮಾಡಿದ್ದಾಯ್ತು. ಹಿಂಗ್ ರೆಡಿ ಮಾಡಿದ್ದೀನಿ ನೋಡ್ರಿ, ಫ್ರಂಟ್ ಕ್ಯಾಮ್ರಾದಲ್ಲೇ ಇಟ್ಕೊಡೆ ಒಂದು ನಿಮಿಷ ನೋಡಿ. ಇಲ್ಲಿ ನಮ್ ಕೃಷ್ಣನ್ ಕುಂದ್ರಿಸಿದೀನಿ, ಪಕ್ಕದಲ್ಲೇನೆ ಟೀ ಫ್ಲವರ್ ಇಟ್ಬಿಟ್ಟೆ. ಎಲ್ಲಿಗೆ ಹೋಗಿದ್ದೆ ಫ್ರೆಂಡ್ಸ್? ಇದೆಲ್ಲ ಏನ್ ನಿಮ್ದು ಮನೆ ತುಂಬಾ ಆಳ್ಡಿರೋದು? ಯಾವ ಬ್ರಷ್? ಫುಲ್ ಮನೆ ತುಂಬಾ ಆಳ್ಬಿಟ್ಟಿದ್ದಾರೆ, ಮನೆ ತುಂಬಾ ಆರ್ಡಿದ್ದಾರೆ. ಇವಾಗ ಅದನ್ನು ಕ್ಲೀನ್ ಮಾಡ್ಬೇಕು. ಫೈನಲಿ ನೋಡಿ ಇಲ್ಲಿ, ಹಾ ಸರಿ, ಇಲ್ಲಿ ನವಿಲ್ಗರೆ ಸುಮ್ನಿರ್ಮ. ಇಲ್ಲಿ ಈ ರೀತಿ ರೆಡಿ ಮಾಡಿದೀನಿ. ಆ ಕಡೆ ಈ ಕಡೆ ಈ ರೀತಿ ಉಕ್ಕಿತ್ತು, ಉಕ್ಕಾಕ್ದೆ. ಆದ್ರೆ ಈ ಕಡೆ ಸಿಗ್ಲಿ ಉಕ್ಕಿಲ್ಲ. ಅದೇ ಹಿಂಗ್ ಸಿಗ್ಸೋ ಹೂ ಸಿಗ್ಸ್ತೀವಲ್ಲ ಅದು ತರ್ಬೇಕು ತಂದು. ಅದನ್ನು ಸಿಗ್ಸಿದ್ರೆ ನೀಟಾಗಿ ಕಾಣುತ್ತಿದ್ದು ನೋಡಿ ಹೇಗ್ ಕಾಣ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಹೇಗ್ ಮಾಡಿದೀನಿ, ಚೆನ್ನಾಗಿ ಕಾಣ್ತಾ ಇದೆಯೋ ಇಲ್ವೋ ಅಂತ ಹೇಳಿ. ಫೈನಲಿ ಮನೆ ಲುಕ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ನೋಡೋಣ. ಏನು ಏನ್ ಚೆನ್ನಾಗಿಲ್ಲ ಅದು? ಅದು ಈ ಕಡೆ ಪಾಟಿಗೆ ಸಿಕ್ಸಿರೋದಲ್ಲ, ಸೈಡಿಗೆ ಹಿಂಗ್ ಬಿಟ್ಟಿರೋದು. ಸರಿ ಬಾ. ಆಮೇಲೆ ಈ ಕಡೆ ಈ ರೀತಿ ಫ್ಲವರ್ ವಾಸ್ ಇತ್ತಲ್ಲ ಅದನ್ನಿಟ್ಬಿಟ್ಟು ಸೈಡ್ ಅಲ್ಲಿ ಈ ರೀತಿ ಎಲೆ ಬಿಟ್ಟಿದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಚೆನ್ನಾಗಿ ಕಾಣ್ತಿದೆ. ಕೈ ಬಿಡಮ್ಮ ನೋಡಿ. ಆಯ್ತಾ? ಸಾಕು, ಅದ್ರ ಹಾಸಿಗೆಲ್ಲ ಬೀಳಿಸ್ತೀವಿ. ಇವಾಗ ನೋಡಿ ಇಷ್ಟೆಲ್ಲ ಮಾಡಿದೀರ, ಇದನ್ನ ಯಾರು ಕ್ಲೀನ್ ಮಾಡ್ಬೇಕು? ಏನು ಯಾರು ಕ್ಲೀನ್ ಮಾಡ್ಬೇಕು ಈ ತರ ಮಾಡಿದ್ರೆ ನೋಡು ಹೆಂಗ್ ಮಾಡ್ತಿದ್ದೀರಿ. ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೊ, ನಾನು ಕ್ಲೀನ್ ಮಾಡ್ಕೋತೀನಿ. ಕುತ್ಕೋ, ಹೋಮ್ವರ್ಕ್ ಮಾಡ್ಕೋ. ಈ ಕಡೆ ಇದನ್ನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಸರಿಮ್ಮ. ಬೀಗದ ಕೈ ಇದು ನನ್ನ ಮಗಳಿಗೆ ಸಿಕ್ತಂದ್ರೆ ಲಾಕ್ ಮಾಡ್ತಾಳೆ, ಇಲ್ಲಾಂದ್ರೆ ಈ ಕೀನ ಎಲ್ಲಾರು ಹೋಗಿತಾಳೆ. ಆಮೇಲೆ ಮತ್ತೋಗಿ ಹೊಸ ತಂದ್ಕೋಬೇಕು ನಾನು. ಹಂಗ್ ಮಾಡ್ತಾಳೆ ಬೀಗದ ಕೈನ. ಇದನ್ನ ತೆಗ್ದಿಕ್ಬೇಕು. ಇವಾಗ ಇದನ್ನ ಸ್ವಲ್ಪ ರೆಡಿ ಮಾಡ್ಕೋತೀನಿ, ಇಲ್ಲೂ ಕೂಡ ಕ್ಲೀನ್ ಮಾಡ್ಕೋತೀನಿ. ಈಗ ಉದ್ದಿನ ಬೇಳೆ ನೆನೆ ಹಾಕ್ತೀನಿ, ಬೆಳಗ್ಗೆ ಇಡ್ಲಿ ಮಾಡ್ಬೇಕು. ಹಂಗಾಗಿ ಫಸ್ಟ್ ಉದ್ದಿನ ಬೇಳೆ ನೆನೆ ಹಾಕ್ಬಿಡ್ತೀನಿ. ಇವಾಗಾಗ್ಲೇ 3:30 ಟೈಮ್, ರಾತ್ರಿ 8 ಗಂಟೆ ಹಂಗೆ ರುಬ್ಕೋತೀನಿ. ಹಂಗಾಗಿ ರಾತ್ರಿ ಅನ್ನೋಷ್ಟ್ರಲ್ಲಿ ಸ್ವಲ್ಪ ನೆನ್ಕೊಂಡಿಸಲ್ಲ. ಇವಾಗ ಉದ್ದಿನ ಬೇಳೆ ಏನಪ್ಪ ಪಪ್ಪ ತರ್ತದಂತ ರಾತ್ರಿಗೆ. ಅವ್ರ ಪಪ್ಪಂಗೆ ಹೇಳಿದ್ದೀನಿ ತಗೊಂಬ ಅಂತ ಹೇಳ್ಬಿಟ್ಟು ತರ್ತೀನಿ ಅಂತ ಹೇಳಿದಾರ. ನೆನೆ ಹಾಕಕ್ಕ ನೆನೆ ಹಾಕಲ್ಲ ಅದನ್ನ, ಹಂಗೆ ಮಾಡ್ತೀನಿ. ನಾನು ಮಾಡ್ತೀನಿ, ಹೋಗು ನೀನು ಹೋಮ್ವರ್ಕ್ ಮಾಡ್ಕೊ ಹೋಗು. ಬಂದೆ ನಾನು. ಸರಿ ಕಿತ್ತೋಯ್ತಾ ಮತ್ತೆ? ಸರಿ ನಾನ್ ಜಾಸ್ತಿ ಏನು ದಿನಸಿ ಐಟಮ್ಸ್ ನ ತರ್ತಾ ಇಲ್ಲ, ಯಾಕಂದ್ರೆ ಸುಮ್ನೆ ವೇಸ್ಟ್ ವೇಸ್ಟ್ ವೇಸ್ಟ್. ಹಂಗಾಗಿ ನನಗೆ ಯಾವಾಗ ಬೇಕೋ ಅವಾಗ ಅಷ್ಟೇ ತಂದ್ಕೊಂತೀನಿ ಕಾಳುಗಳನ್ನ. ಅವನ್ನೆಲ್ಲ ಸುಮ್ನೆ ಯಾಕೆ ವೇಸ್ಟ್ ಮಾಡೋದು? ಅಂಗಡಿಗಳು ಇಲ್ಲೇ ಇರ್ತಾವ, ಸುಮ್ನೆ ಹೋಗ್ಬಿಟ್ಟು ತಂದ್ಕೊಂಡು ಮಾಡ್ಕೊಂತೀನಿ. ಇವಾಗ ಅಡಿಗೆ ರೂಮು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು. ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಎರಡ್ ಟೈಮ್ ನಾನು ಅವನ್ನೆಲ್ಲ ಒರೆಸ್ಬೇಕು. ಆ ತರ ಮಾಡ್ತಾರೆ. ಫುಲ್ ಮನೆ ತುಂಬಾ ಧೂಳ, ಆಟ ಆಡೋದು ಬರೋದು ಹಂಗೆಲ್ಲ ಮಾಡ್ತಿರ್ತಾರ. ಹಂಗಾಗಿ ಮತ್ತಿವಾಗ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಹೆಂಗಿದ್ರು 3:30 ಆಯ್ತಲ್ಲ, ಆಗ್ಲೇ ನಾನು ಕ್ಲೀನ್ ಮಾಡಿ ಇಕ್ಕಿದ್ದೀನಿ. ಇದನ್ನ ಏನು ಕ್ಲೀನ್ ಮಾಡೋಂಥದ್ದು ಏನಿಲ್ಲ, ಕ್ಲೀನ್ ಮಾಡಿ ಇಕ್ಕಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊತೀನಿ ಅಷ್ಟೇ. ಮಕ್ಕಳಿಗೆ ಕೊಡೋವಂಥದ್ದು ಅದಕ್ಕೋಸ್ಕರ. ಇದು ಏನಂತ ಅನ್ಕೋಬಹುದು, ಇದು ಅಕ್ಕಿ ಬಂದ್ಬಿಟ್ಟು ನಾವು ದೇವ್ರ ಕಳಸದ ಕೆಳಗಡೆ ಇಕ್ಕಿರ್ತೀವಲ್ವಾ ಅಕ್ಕಿ, ಹಾಕಿ ಇದ್ರಲ್ಲಿ ಪಾಯಸ ಏನಾದ್ರೂ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಪ್ರಸಾದ ಅಂತ ತಗೋಬಹುದು. ಇಲ್ಲಾಂದ್ರೆ ನಾವು ಅನ್ನಕ್ಕೆ ಅನ್ನ ಬೇಕಾದ್ರೆ ನಾವು ಮಾಡ್ಕೋತೀನಿ, ಇದ್ರಲ್ಲೇ ಅನ್ನ ಮಾಡ್ಕೋತೀವಿ. ಇಲ್ಲಾಂದ್ರೆ ಪಾಯಸ ಮಾಡ್ಕೊತೀವಿ. ಪಾಯಸ ಅಂದ್ರೆ ಮನೇಲಿ ಯಾರು ತಿನ್ನಲ್ಲ, ನಾವು ಒಬ್ಳೆ ತಿನ್ಬೇಕು ಅನ್ನ. ಅದಕ್ಕೆ ಅನ್ನ ಮಾಡ್ಕೊಂಡ್ಬಿಟ್ರೆ ಮನೇಲಿ ಎಲ್ಲರೂ ತಿಂತಾರೆ. ಅದಕ್ಕೆ ಇವಾಗ ಅನ್ನ ಮಾಡ್ತೀನಿ. ಇವಾಗ ಮಾಡಲು ನೈಟ್ ಮಾಡ್ತೀನಿ. ಇವಾಗ ಫಸ್ಟು ನಾನು ಬೇಳೆನ ತೊಳೆದಿಟ್ಕೊಂತೀನಿ. ಏನಾಯ್ತಪ್ಪ ಯಾಕೆ ಹೋಗಿದ್ದೆ?
ಅಂತ ಹೇಳ್ತಿಲ್ಲ. ಎಷ್ಟು ಮಾತಾಡ್ತಿ ನೀನು? ಮೂವತ್ ಮಾತಾಡ್ತಿ. ಮೂವತ್ತೈದು ಮಾತಾಡ್ತಿ. ಮತ್ತೇನ್ ಮಾತಾಡ್ತಿ? ಅಪ್ಪ ಕೊಟ್ರೆ ಹೋಮ್ವರ್ಕ್ ಮಾಡ್ಕೊಂತೀನಂತ ಹೇಳಿ ನೀನು. ಮತ್ತೆ ಹೋಮ್ವರ್ಕ್ ಮಾಡ್ಕೋ. ಇಲ್ಲಿ ನೋಡ್, ನೀನ್ ಸೈಕಲ್ ಮುರಿದ್ ಬಿಟ್ಟಿಯವ. ಹೋಗಿ ಮಾಡ್ಕೊಂಡು ಹೋಗು. ಮುರ್ದಿರೋದ್ ನೀನಲ್ಲ, ನಾನ್ ಮುರ್ದಿನಿ. ನಾನ್ ಮುರ್ದಿನಾ? ಬೆಳಿಗ್ಗೆ ತಾನೆ ಪ್ಲೇಟ್ ಬಂದಿತ್ರಿ. ಪ್ಲೇಟ್ ತಗೊಂಡೆ, ಮೊಬೈಲ್ ಕೊಟ್ಟು, ಅಂದ್ರೆ ಮುರ್ದೋಗಿರೋ ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ ತಗೊಂಡು ಪ್ಲೇಟ್ಗಳು ಕೊಟ್ಟಿದ್ದಾರೆ ಇವೆರಡು. ಯಾರು ಕೊಡ್ಸಿದ್ರು ಫೋನ್ ನಿನ್ಗೆ? ನಾ ಕೊಡ್ಸಿದ್ನಾ? ಯಾವಾಗ? ಆಮೇಲೆ ಕೊಡ್ಸಿದ್ನಾ? ಈ ಪ್ಲೇಟು ಚೆನ್ನಾಗಿದಾವ, ಆದ್ರೆ ಕೆಳಗಡೆ ಬಿದ್ರೆ ಮುರಿದೋಗುತ್ತೆ. ಇವಾಗ ಇದನ್ನ ಹೊಸ ತಗೊಂಡಿರೋದಕ್ಕೆ ಊಟಕ್ಕೆ ಹಾಕೊಡು, ಊಟಕ್ಕೆ ಹಾಕೊಡೋಣಕತ್ತಾರ, ಅದಕ್ಕೆ ಈಗ ಊಟಕ್ಕೆ ಹಾಕೊಡ್ತಾ ಇದ್ದೀನಿ. ಏನು ಇಲ್ಲ, ರಾತ್ರಿಗೆ ಮಾಡ್ತೀನಿ, ಇವಾಗ ಏನು ಇಲ್ಲ ಸದ್ಯಕ್ಕೆ. ಸಾಂಬಾರ್ ಹಾಕ್ತೀನಿ ಇವಾಗ. ಈಗ ತಾನೆ ಇದ್ರ ತೆಗ್ದಿತ್ತು, ಮೊಸರು ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತಗೊಂಡು ಹೊರಗಡೆ ಇಕ್ತಾ ಇದ್ನ. ಏನೈತಿ ಊಟಕ್ ಅಂತ ಕೇಳಿದ್ರು, ಅದಕ್ಕೆ ಮತ್ ನೋಡ್ರಿ ಸಾಂಬಾರ್. ಇದು ಟೊಮೆಟೊ ತಿಳಿ ಸಾರು, ಚೆನ್ನಾಗಿರುತ್ತೆ, ಹಂಗಾಗಿ ಇದನ್ನೇ ಮಾಡಿದ್ದೆ. ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಆಡ್ಸ್ಕೊಂಡಿದ್ದಾಳೆ ನನ್ ಮಗಳು. ಬಾಬು ತಗೋ, ಪ್ಲೇಟ್ ಇಡ್ಕೋ ಗಟ್ಟಿಯಾಗಿ, ಎರಡು ಕೈಲಿ ಇಡ್ಕೋ. ಹಾ ಹೋಗು ತಗೊಂಡು ಅಲ್ಲ. ನೋಡು, ಗೊತ್ತೇ ಇಲ್ಲ ನಮಗೆ. ಫುಲ್ ಶೀತ ಆಗ್ಬಿಟ್ಟತಿ ನನ್ ಮಗನಿಗೆ. ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ಬೇಕು ಅವನಿಗೆ. ಯಾಕೆ ನೀರಲ್ಲಿ ಆಟ ಆಡೋದ್ ಬಿಟ್ಟ ತಾನೆ ನಿಂಗೆ ಹೋಗೋದು? ಓ ತಗೊಂಡು ಗಟ್ಟಾಗಿಡ್ಕೋ ಪ್ಲೇಟು. ಪ್ಲೇಟ್ ಎಲ್ಲ ಇದಾಗೈತಿ ಇವಾಗ. ಮಾಡ್ರಿ ಇಬ್ರು, ನಾನು ಮೊಸರು ತೊಳ್ಕೊಂಡ್ ಬರ್ತೀನಿ, ಊಟ ಮಾಡ್ರಿ. ಹಾ ನೀರ್ ಕೊಡ್ತೀನಿ, ಕುತ್ಕೊಂಡು ಊಟ ಮಾಡ್ರಿ. ನಿಧಾನಕ್ಕೆ ಊಟ ಮಾಡು, ನೀಟಾಗಿ ಕುತ್ಕೋಬೇಕು, ಹಂಗ್ ಕುಂದ್ರಬಾರ್ದು. ನೀಟಾಗಿ ಕುತ್ಕೋ, ಕುತ್ಕೊಂಡು ಊಟ ಮಾಡ. ಅದಾ ಟೊಮೆಟೊ ಸಾರು ಚೆನ್ನಾಗೈತಾ? ಸರಿ ಊಟ ಮಾಡ್ರಿ.